ಹಲವು ವಿಚಾರಗಳು ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬಂದವು. ಅದರಲ್ಲಿ ಹೇಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣದ ಕೊರತೆ ಏನಾಗ್ತಾ ಇದೆ ಅದನ್ನು ತುಂಬಿಸ್ಕೊಳ್ಳೋದು, ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಬೇರೆ ಡೆವಲಪ್ಮೆಂಟ್ ಯೋಜನೆಗಳಿಗೆ ಆಗುವಂತಹ ಹಣದ ಕೊರತೆಯನ್ನು ತುಂಬಿಸ್ಕೊಳ್ಳೋದು, ಅದರಲ್ಲಿ ರಾಜ್ಯದ ಒತ್ತುವರಿ ಕಲ್ಲಿನ ಗಣಿಗಾರಿಕೆ ಕ್ವಾರಿಗಳಿಗೆ ಒಂದು ಸಲದ ದಂಡವನ್ನು ಕಟ್ಟಿಸ್ಕೊಂಡು ಪರವಾನಗಿಯನ್ನು ಕೊಡೋದು, ಇದು ಮಹತ್ವದ ನಿರ್ಧಾರ. ಸನ್ನಡತೆಯ 67 ಶಿಕ್ಷಾಬಂದಿಗಳ ಬಿಡುಗಡೆಗೂ ಕೂಡ ಸಂಪುಟ ಅನುಮೋದನೆ ಕೊಟ್ಟಿದೆ. ಅದರಲ್ಲಿ ಈ ಅಮಾಯಕರಿಗೊಂದು ವಿನಾಯಿತಿ ಕೊಡಲಿಲ್ಲ, ಅಮಾಯಕರ ವಿಚಾರ ಇವತ್ತು ಇತ್ಯರ್ಥ ಆಗಲಿಲ್ಲ. ಶಿವಾಜಿನಗರದ ಅಟಲ್ ವೈದ್ಯಕೀಯ ಕಾಲೇಜಿನಲ್ಲಿ ಚರಕ ಸೂಪರ್ ಆಸ್ಪತ್ರೆ ನಿರ್ಮಾಣಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಯಿತು. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ನೆಫ್ರೋ ಯುರಾಲಜಿಯಲ್ಲಿ ಅನೆಕ್ಸ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕೂಡ ತೀರ್ಮಾನ ಆಗಿದೆ. ರಾಜ್ಯ ರಸ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಸಂಪುಟ ಅನುಮೋದನೆ ಕೊಟ್ಟಿದೆ. ರಾಜ್ಯ ವನ್ಯಧಾಮಗಳ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರಕ್ಕೆ ಕೋರಿಕೆ ಸಲ್ಲಿಸೋದಕ್ಕೂ ಕೂಡ ಅನುಮತಿ ಕೊಡಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಬಹುದಿನಗಳಿಂದ ಚರ್ಚೆಯಲ್ಲಿದ್ದಂತಹ ನಂದಿನಿ ಹಾಲಿನ ದರ 3 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಆಗಸ್ಟ್ 1 ಇದು ಜಾರಿಗೆ ಬರುತ್ತೆ. ಈಗ ಎಷ್ಟು ಹಣ ಕೊಡ್ತಾ ಇದ್ರು ಅದರ ಮೇಲೆ 1 ರೂಪಾಯಿ ನೀವಿನ ಮೇಲೆ ಹೆಚ್ಚುವರಿಯಾಗಿ ಕೊಡಬೇಕು. KMF 5 ರೂಪಾಯಿನ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆಯನ್ನು ಇಟ್ಟಿತ್ತು, ಈಗ 3 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆ ಇಟ್ಟಿದೆ. ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ರೈತರಿಗೆ ಕೊಡುವಂತಹ ಸಹಾಯಧನದಲ್ಲಿ ಕಡಿತ ಮಾಡ್ತಾರೆ ಅನ್ನುವಂಥ ವರದಿಯನ್ನು ನಾವು ಮಾಡಿದ್ವಿ. ಈ 3 ರೂಪಾಯಿನಲ್ಲಿ ಸಿಂಹಪಾಲನ ರೈತರಿಗೆ ಕೊಟ್ಟರೆ, ಹಾಲು ಉತ್ಪಾದಕರಿಗೆ ಕೊಟ್ಟರೆ ಅದು ಸಾರ್ಥಕ, ಇಲ್ಲಾಂದರೆ ಒಂದು ಕಡೆ ಗ್ರಾಹಕರಿಗೂ ಹೊರೆ, ಇನ್ನೊಂದು ಕಡೆ ಅದರ ಲಾಭ ಹಾಲು ಉತ್ಪಾದಕನಿಗೂ ಆಗಲ್ಲ. ಇದರಿಂದ ರಾಜಣ್ಣ ಅವರೇನು ಹೇಳ್ತಾ ಇದ್ದರು, 10 ಲಕ್ಷ ಲೀಟರ್ ದಿನಕ್ಕೆ ಕುಸಿತ ಆಗಿದೆ, ಯಾಕೆಂದರೆ ರೈತರಿಗೆ ಲಾಭ ಬರ್ತಾ ಇಲ್ಲ, ಆ ಕಾರಣಕ್ಕೆ ನಾವು ಬೆಲೆ ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂತ. ಇದು ನಿಮ್ಮ ದುಃಖ ದುಮ್ಮಾನ ಅಥವಾ ಅನುಕಂಪ, ಇದು ತೋರಿಕೆಗೆ ಅಂತ ಆಗುತ್ತೆ. ನಿಜವಾಗಲೂ ನೀವು ರೈತರ ಪರವಾಗಿ, ಹಾಲು ಉತ್ಪಾದಕ ರೈತರ ಪರವಾಗಿ ಅನುಕಂಪ ಇದ್ದರೆ ನೀವು ಕನಿಷ್ಠ 2.5 ರೂಪಾಯಿನ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅದರ ಲಾಭ ಅವರಿಗೆ ಹೋಗಬೇಕು. ಅದಿಲ್ಲದೆ ನೀವು ಲಾಭಕ್ಕೋಸ್ಕರ ಮಾಡಿದರೆ, ಸಂಸ್ಥೆಯ ಲಾಭಕ್ಕೋಸ್ಕರ ಮಾಡಿದರೆ ಅದನ್ನು ಗ್ರಾಹಕರೂ ಸಹಿಸ್ಕೊಳ್ಳಲ್ಲ. ರೈತರಿಗೆ ಕೊಟ್ಟರೆ ಗ್ರಾಹಕ ಕೂಡ ಸಹಿಸ್ಕೊಳ್ತಾನೆ, ಆಯಿತು ಕಷ್ಟ ನಷ್ಟ ಅನುಭವಿಸ್ತಾ ಇರುವಂಥ ರೈತರಿಗೆ ನಾವು 3 ರೂಪಾಯಿನ ಕೊಡ್ತಾ ಇದ್ದೀವಿ ಅಂತ. ಅವರಿಗೂ ಇಲ್ಲ, ಗ್ರಾಹಕರಿಗೂ ಇಲ್ಲ ಅಂದರೆ ಅದಕ್ಕೆ ಸರ್ಕಾರ ಭಾಳ ದೊಡ್ಡ ಬೆಲೆ ತರಬೇಕಾಗತ್ತೆ. ನೀವು ಏರಿಸಿರುವಂತಹ ಬೆಲೆ 3 ರೂಪಾಯಿ, ಆದರೆ ಅದರ ದುಪ್ಪಟ್ಟು ಬೆಲೆಯನ್ನು ನೀವು ತರಬೇಕಾಗತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.